ದಾಳ್ಸೋ ಚಿತ್ರ ಅಂತ ಹೇಳ್ಬೋದು ನಾವು. ಹೀರೋ ಹೀರೋಯಿನ್ ಅದರೆಲ್ಲ ಏನು ಬರಲ್ಲ ಕತೆ. ಆ್ಯಂಡ್ ದಯಾಳ್ ಸರ್, ನನಗೆ ಗೊತ್ತಿರೋ ಪ್ರಕಾರ ರಾಘಣ್ಣ ಅವ್ರ ಈ ಪಾತ್ರಕ್ಕೆ ಐ ತಿಂಕ್ ದೇ ವಾಸ್ ನೋ ಸೆಕೆಂಡ್ ಚಾಯ್ಸ್. ಈ ಚಿತ್ರ ಬಿಟ್ಟರೆ ಬೇರೆ ಯಾವ ಚಿತ್ರದಲ್ಲಾದರೂ ಇವ್ರಿಲ್ಲಾಂದ್ರೆ ಇವ್ರ ಜೊತೆ ನಾನು ಫಿಲಮ್ ಮಾಡ್ಬೋದು ಅಂತ ಇಂಡಿವಿಜುವಲ್ ಕೆಪಾಸಿಟಿ ಇರುವಂಥ ಒಬ್ಬ ನಿರ್ದೇಶಕ ಇವರು. ಸೊ ದಯಾಳ್ ಸರ್ ಚಿತ್ರ ಫಸ್ಟ್ಲಿ. ಆ್ಯಂಡ್ ನಾನು ಎಲ್ಲರಿಗೂ ಗೊತ್ತಿರೋ ಹಾಗೆ ನೀವು ಎಷ್ಟೋ ಜನ ಸಾಕಷ್ಟು ಈ ಗಜವತಿ, ಗರ್ವಭಂಗ, ನಂಜುಂಡಿ ಕಲ್ಯಾಣ ಇದನ್ನೆಲ್ಲ ಥಿಯೇಟ್ರಲ್ಲಿ ನೋಡಿ ಅಭಿಮಾನಿಗಳ ಥರ ಕ್ಲ್ಯಾಪ್ ಹೊಡೆದಿರ್ತೀರ ಆ್ಯಂಡ್ ಎಂಜಾಯ್ ಮಾಡಿರ್ತೀರ. ಆ ಥರ ನೋಡ್ಕೊಬಂದು ಥಿಯೇಟ್ರಲ್ಲಿ ಈಗ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಒಂದು ಐ ಥಿಂಕ್ ಇಟ್ ಇಸ್ ವೆರಿ ಲಕ್ಕಿ ಫಾರ್ ಮೀ. ಸೊ ಥ್ಯಾಂಕ್ ಯು ಸರ್, ಆ್ಯಂಡ್ ಥ್ಯಾಂಕ್ ಯು ಸರ್ ನಿಮಗೆ. ಆ್ಯಂಡ್ ಶಿವಮಣಿ ಸರ್, ಅವ್ರ ಜೊತೆ ನಮ್ದು ಯಾವುದು ಸೀನ್ ಇರಲಿಲ್ಲ. ಸೊ ಅಂದ್ರೂ ಕೂಡ ನಾವು ನಿಮ್ಮ ಒಂದು ಕೊಡುಗೆ ಏನಿದೆ ಅದಕ್ಕೆ ಯಾವಾಗಲೂ ನೆನಪಿಟ್ಕೊಂಡಿರ್ತೀವಿ. ಆಮೇಲೆ ನವೀನ್ ಸರ್ ಹೇಳಿದಾಗೆ ಅನುಪಮ ಅವರು ಒಬ್ಬರು ಚಿತ್ರ ನೋಡಿದಾಗ ಗೊತ್ತಾಗತ್ತೆ, ಶಿ ಇಸ್ ಅ ವಂಡರ್ಫುಲ್ ಆ್ಯಕ್ಟರ್. ಆ್ಯಂಡ್ ಅವರಿಂದ ಸಾಕಷ್ಟು ನಾವು ಕಲ್ತ್ಕೊಂಡ್ವಿ. ಆಮೇಲೆ ರಾಘಣ್ಣ ಅವರು ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಸಾಕಷ್ಟು ಕಲ್ತ್ಕೊಂಡ್ವಿ. ಸೊ ಐ ಆಮ್ ಜಸ್ಟ್ ಇಂಪ್ರೂವಿಂಗ್. ಸೊ ಏನಾದರೂ ತಪ್ಪಿದ್ರೆ ದಯವಿಟ್ಟು ನೋಡಿ ಫೀಡ್ಬ್ಯಾಕ್ ಕೊಡಿ, ನಂಗೆ ಪರ್ಸನಲಿ ಮೆಸೇಜ್ ಮಾಡಿ, ಎಲ್ಲೂ ಹಾಕಕ್ಕೆ ಹೋಗ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಚಿತ್ರದಲ್ಲಿ ನಾನೊಬ್ಬ ಡಿಟೆಕ್ಟಿವ್ ಆಗಿ ಕೆಲಸ ಮಾಡಿದೆ, ದಟ್ ಈಸ್ ಮೈ ಜಾಬ್ ಪ್ರೊಫೈಲ್. ಅದು ಬಿಟ್ಟು ಲೈಫಲ್ ಪ್ರೊಫೈಲು ಅನುಪಮ ಅವರ ಬಾಯ್ ಫ್ರೆಂಡ್ ಆಗಿ ಕೆಲಸ ಮಾಡ್ತಾ ಇರ್ತೇನೆ. ಅದೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅದೇ